ಅಲ್ಲಿ ಒಂದು ಸುಸಜ್ಜಿತವಾದ ತಾಯಿ ಮಕ್ಕಳ ಹಾಸ್ಪಿಟಲ್ ಇಲ್ಲ ಅನ್ನೋದು ಒಂದು ದೊಡ್ಡ ಕೊರತೆ ಆಗಿತ್ತು. ಇದನ್ನ ದಿಶಾ ಸಭೆಗಳಲ್ಲಿ ಎಷ್ಟೋ ಸಾರಿ ಚರ್ಚೆ ಮಾಡಿದ್ದೆ. ಇದು ಜಾಗದ ಗೊಂದಲ ಇತ್ತು, ಇಲ್ಲ ಆಗಲ್ಲ, ಇಲ್ಲಿ ಕೆಲವರು ಇರಬೇಕು ಅಂತಾರೆ, ಅಲ್ಲಿ ಲಿಟಿಗೇಷನ್ ಇದೆ, ಅಲ್ಲ ಆಗಲ್ಲ. ಇಲ್ಲಿ ನಾನು ಸತತವಾಗಿ ಇಬ್ಬರು ಡಿ ಸಿಗಳ ಬದಲಾವಣೆ ಆಗೋ ಟೈಮಲ್ಲೂ ಅವ್ರ ಜೊತೆಯಲ್ಲಿ ಮೀಟಿಂಗ್ಗಳನ್ನ ನಡೆಸಿ ಆ ಎಮ್ ಸಿ ಎಚ್ ಹಾಸ್ಪಿಟ್ಲಿಗೆ ಫಂಡ್ಸ್ನ ಅಪ್ರೂವ್ ಮಾಡಿಸಿ ಎಷ್ಟು ಫಂಡ್ 23 ಕೋಟಿ ಫಂಡ್ಸಲ್ಲಿ ಈಗ ಅದೂ ಅದೇ ಒಂದು ಆವರಣದಲ್ಲಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಆಯುಷ್ಮಾನ್ ಭಾರತ್ ಯೋಜನೆ 111 ಕೋಟಿ, ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ 10.40 ಕೋಟಿ, ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ 20 ಕೋಟಿ, ಮೈ ಶುಗರ್ ಕಾರ್ಖಾನೆಗೆ ಸತತ ಹೋರಾಟ, ಸತತ 3 ವರ್ಷಗಳ ಮೀಟಿಂಗ್ಗಳು, ಚರ್ಚೆಗಳು, ಬೇಡಿಕೆ ಡಿಮ್ಯಾಂಡ್ ಆದಮೇಲೆ 50 ಕೋಟಿ ಕಳೆದ ವರ್ಷ ಬಜೆಟಲ್ಲಿ ಅನೌನ್ಸ್ ಮಾಡಿ ಅದನ್ನು ಪುನಃಚಾಲನೆ ಮಾಡುವಂಥ ಕೆಲಸ ಕೊನೆಗೂ ಆಯಿತು, ಕೊನೆಗೂ ಆಯಿತು. ಯಾಕೆ ಮುಖ್ಯಮಂತ್ರಿಗಳಿದ್ದರು, ಸರ್ಕಾರ ಇತ್ತು, ಇಲ್ಲಿ 3 ಜನ ಮಿನಿಸ್ಟರ್ಗಳಿದ್ದರು, 3 ಜನ ಎಮ್ ಎಲ್ ಸಿಗಳಿದ್ದರು, ಯಾರ ಕೈಲಿ ಆಗ್ತಿರ್ಲಿಲ್ಲ ಈ ಕೆಲಸ. ಮನಸ್ಸಿರಬೇಕು, ಇಚ್ಛೆ ಇರಬೇಕು. ಒಬ್ಬ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಿಂತ್ಕೊಂಡು ಯಾವ ಪಾರ್ಟಿಗೂ ನಾನು ಇಲ್ಲ, ಯಾವ ಪಾರ್ಟಿಲೂ ಇಲ್ಲ, ನಾನು ಇಷ್ಟಾದರೂ ನಾನು ಸಾಧನೆ ಮಾಡಬೇಕಂದ್ರೆ ಇಷ್ಟು ಪವರ್ ಇಟ್ಕೊಂಡು ನೀವೇನು ಮಾಡಿದ್ದೀರಾ, ಏನು ಉದ್ಧಾರ ಮಾಡಿದ್ದೀರಾ ಮಂಡ್ಯನ ಇಷ್ಟು ದಿನ? ಇದನ್ನು ನಾನು ಕೇಳಕ್ಕೆ ಮಂಡ್ಯ ನಗರದ ವಿವಿಧ ಭಾಗಗಳಲ್ಲಿ ಸ್ಕೈವಾಕ್ ಓವರ್ ಸೇತುವೆಗಳ ನಿರ್ಮಾಣ 5 ಕೋಟಿ ಸುಮಾರು, ಮಂಡ್ಯ ನಗರದ ರೈಲ್ವೆ ನಿಲ್ದಾಣದಲ್ಲಿ ಎಸ್ಕಲೇಟರ್ ನಿರ್ಮಾಣ. ಇವತ್ತು ಹೋಗಿ ನೋಡಿ ಎಷ್ಟು ಮೀಟಿಂಗ್ಸ್ ಆದಮೇಲೆ ಅದು ಬರ್ತಾ ಇದೆ. ಸೀನಿಯರ್ ಸಿಟಿಸನ್ಸ್ಗೆ, ಫಿಸಿಕಲಿ ಡಿಸೇಬಲ್ಡ್ ಅವ್ರಿಗೆ ಎಷ್ಟು ಅದು ಅನುಕೂಲ ಆಗುತ್ತೆ ನೀವೇ ನೋಡಿ. ಅದೂ ರೆಡಿ ಆಗ್ತಿದೆ. ಆಮೇಲೆ ಮಂಡ್ಯ ನಗರದ ಮಹಾವೀರ್ ವೃತ್ತದಿಂದ ಪೇಟೆ ಬೀದಿ ಸಂಪರ್ಕಿಸುವ ರಸ್ತೆಗೆ ಅಡ್ಡಲಾಗಿ ರೈಲ್ವೆ ಕೆಳಸೇತುವೆ, ರೈಲ್ವೆ ಅಂಡರ್ ಬ್ರಿಡ್ಜ್ ಎಲ್ ಸಿ 73 ಕಾಮಗಾರಿಗೆ ಸುಮಾರು 8 ಕೋಟಿ, 7.5 ಕೋಟಿ ಅಷ್ಟು ಫಂಡ್ಸ್ನ ತರಿಸೋದಲ್ಲದೆ ಅದಕ್ಕೆ ಅಪ್ರೂವಲ್ ಸಿಗಬೇಕಾದ್ರೆ ಎಷ್ಟೋ ಪಾಠ ಪಟ್ಟಿದ್ದೀನಿ ಅನ್ನೋದು ನನಗೆ ಗೊತ್ತು, ನನ್ನ ಸಂಬಂಧಿಗೆ ಗೊತ್ತು, ಸಂಬಂಧಪಟ್ಟ ಸಚಿವಾಲಯಕ್ಕೆ ಗೊತ್ತು, ರೈಲ್ವೆ ಆಫೀಷಿಯಲ್ಸ್ಗೆ ಗೊತ್ತು. ಮೈಸೂರಲ್ಲಿ ಮೀಟ್ ಮಾಡಿದ್ದೀನಿ, ಬೆಂಗಳೂರಲ್ಲಿ ಮೀಟ್ ಮಾಡಿದ್ದೀನಿ, ಡೆಲ್ಲಿಯಲ್ಲಿ ಮೀಟ್ ಮಾಡಿದ್ದೀನಿ, ಸಂಬಂಧಪಟ್ಟ ಸಚಿವರನ್ನ ಬಾರ್ ಪ್ರತಿ ಸಲ ಮೀಟ್ ಮಾಡಿದ್ದೀನಿ. ಅದಾದಮೇಲೆ ಕೊನೆಗೆ ಈಗ ಅದನ್ನು ಒಪ್ಪಿಕೊಂಡು ಆ ಕೆಲಸನೂ ಸ್ಟಾರ್ಟ್ ಆಗ್ತಿದೆ. ಯಾರ ಸಾಧನೆ ಇದು? ನಾಳೆ ದಿನ ಅದಕ್ಕೂ ಬರ್ತಾರೇನೋ, ಇದೆಲ್ಲ ನಾನೇ ಅಪ್ರೂವ್ ಮಾಡಿಸಿದ್ದು, ನಾನೇ ಮಾಡಿಸಿದ್ದಂತ ಹೇಳಪ್ಪ. ಕೋವಿಡ್ ಸಂದರ್ಭದಲ್ಲಿ ಸಂಸದರು ಏನು ಮಾಡಿದ್ರಪ್ಪ ಅಂತ ಕೆಲವರು ಕೇಳಿದ್ರು. ಈ ಕೇಳಿರೋರಲ್ಲಿ ಅವ್ರೇನು ಮಾಡ್ತಿದ್ರು ಆ ಟೈಮಲ್ಲಿ? ಒಂದಿಬ್ಬರು ಕೋವಿಡ್ ಕೇರ್ ಸೆಂಟರ್ಸ್ಗೆ ಹೋಗಿ ಡ್ಯಾನ್ಸ್ ಮಾಡಿಕೊಂಡ್ರು, ಎಂಟರ್ಟೈನ್ಮೆಂಟ್ ಅಂತೆ ಕೋವಿಡ್ ಕೇರ್ಗೆ. ಅದು ಅವರ ಸಾಧನೆ, ಪಾಪ ಸಾಧನೆ ಮಾಡಿ, ನನಗೇನು ಬೇಜಾರಿಲ್ಲ. ಇನ್ಯಾರೋ ನಾವು ಇಲ್ಲಿ ಊಟ ಹಾಕಿದ್ದು ಮಾಡಲಿ, ನಮ್ಮ ಕರ್ತವ್ಯ ಅದು ಮಾಡಲೇಬೇಕು. ಆದರೆ ನಾನೇನೋ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಳ್ಳಲ್ಲ. ಕೋವಿಡ್ ಸಂದರ್ಭದಲ್ಲಿ ನಮ್ಗೆ ಫಂಡ್ಸ್ ಇರಲಿಲ್ಲ, ಏನು ಮಾಡಬೇಕಾಗಿತ್ತು? ನಾನು ಪಿ ಎಂ ರಿಲೀಫ್ ಫಂಡ್ಗೆ 4 ತಿಂಗಳ ಸಂಬಳವನ್ನು ಫಸ್ಟು ಅನೌನ್ಸ್ ಮಾಡಿ ನಾನು ಕೊಟ್ಟಿದ್ದೆ. ನಾನು ಸಂಬಳದಿಂದ ನನ್ನ ಪರ್ಸನಲ್ ಇದೆ, ಅದನ್ನು ಕೊಟ್ಟಿದ್ದವಳು ನಾನು ನಮ್ಮ ರಾಜ್ಯದಲ್ಲಿ. ಮೇ ಬಿ ನಿಮ್ಗೆ ಜ್ಞಾಪಕ ಇಲ್ಲದೆ ಇರ್ಬೋದು, ಅದಕ್ಕೆ ನಾನು ಮತ್ತೆ ಅದನ್ನು ಪ್ರಸ್ತಾಪಿಸ್ತಾ ಇದ್ದೀನಿ.